ದೊಡ್ಡವರುಗಳಿಗೆ ಸಾವು ಹೇಳಿ ಚಿಕ್ಕಮ್ಮವರೆಗೂ ಅಳಿದೊರೆಗೂ ಮಂಚಾಲವನ ಅಭಯ ನೀಡಿ ಆಶೀರ್ವಾದ ಮಾಡಕ್ ಬಂದಿದ್ವಿ ಒಡೆಯ. ತುಂಬಾ ಸಂತೋಷ. ಅವ ಯಾಕೆ ಗಂಟಾಕಿದ್ದಾರೆ? ನಿಮ್ಮ ದಾಂಪತ್ಯ ನೂರು ಕಾಲ ಬಿಚ್ಚದೇ ಇರೋ ಗಂಟಾಗಿರ್ಲಿ ಅಂತ ಅವ್ರು ಹೀಗ್ ಮಾಡಿದ್ದಾರೆ. ಇದು ಅವ್ರ ಆಚಾರ ವಿಷ್ಣು. ಹೌದು ಚಿಕ್ಕದವ್ರೆ, ದೊಡ್ಡವರುಗಳು ನಮ್ಮ ಮನೆ ಕಟ್ಸ್ಕೊಟ್ಟವ್ರೆ, ನಮ್ಮ ಮಕ್ಕಳಿಗೆ ಶಾಲೆ ಕಟ್ಸ್ಕೊಟ್ಟವ್ರೆ, ದಾನ ಧರ್ಮ ಮಾಡಿ ನಮ್ಗೆಲ್ಲ ಬದುಕಕ್ ದಾರಿ ಮಾಡ್ಕೊಟ್ಟವ್ರೆ. ಅದಕ್ಕೆ ದೊಡ್ಡದರಿಗಳನ್ನ ನಮ್ ಗುಡ್ಡು ದರಿಗಳು ಅಂತ ಗೌರವಿಸ್ತೀವಿ. ಈ ಮನೆಯಾಗ ಯಾವುದೇ ಶುಭ ಕಾರ್ಯ ನಡೆದ್ರು ನಾವೆಲ್ಲ ಬಂದು ಮಂಚಾಲಮ್ಮನ ಅಭಯ ನೀಡಿ ಆಶೀರ್ವಾದ ಮಾಡ ಹೋಗೋದು ನಮ್ಮ ಆಚಾರ ದೊರೆ. ಮಿಕ್ಕಿದ ಕಾರ್ಯಕ್ರಮಗಳೆಲ್ಲ ಏನೇನಿದೆ ಎಲ್ಲ ಬೇಗ ಬೇಗ ಮುಗಿಸಿ ಮುಗಿಸ್ತೀವಿ ದೊರೆ. ಅಳಿದೊರೆ ನೀವೆಲ್ಲ ಬಂದು ನಿಂತ್ಕೊಳ್ಳಿ, ಈ ಕಡ್ಡಿನ ಕೈಯಾಗಿಡ್ಕೊಳ್ಳಿ. ಚಿಕ್ಕಮ್ಮ ದೊಡ್ಡಮ್ಮ ಗುಡ್ಡಾದ ಮಂಚಾಲಮ್ಮನಿಗೆ ದಂಡ. ಅಳಿದೊರೆ ಚಿಕ್ಕಮ್ಮ ಅವ್ರ ಕೈ ಮ್ಯಾಗೆ ಸಣ್ಣದಾಗ ಒಂದು ಏಟು ಹೊಡಿವಿ. ಮಂಚಾಲಮ್ಮನಿಗೆ ದಂಡ, ಚಿಕ್ಕಮ್ಮ ಅವರಿಗೆ ಗಾಳಿ ತೂಳಿ ಸೋಕ್ಲೇಬಾರದು. ಅಳಿದೊರೆ ಅಮ್ಮ ಅವ್ರ ಕೈ ಮ್ಯಾಗೆ ಸಣ್ಣದಾಗ ಒಂದು ಏಟು ಹೊಡಿರಿ. ಸಣ್ಣದಾಗಿ ಯಾಕೆ ದೊರೆ? ಗಾಳಿ ಧೂಳಿ ಪರ್ಮನೆಂಟ್ ಆಗಿ ಸೋಕ್ಬಾರ್ದು, ಹಾಗೆ ಒಂದು ದೊಡ್ಡದಾಗೆ ಜಡ್ದು ಬಿಡ್ತೀನಿ. ಅವ ಕೈ ನೀಡ್ರವ. ಗುರುಗಣ್ಣ ದೊರೆ, ಇನ್ನೂ ಈ ರೀತಿ ಏನಾದ್ರೂ ಹೊಡೆಯೋದು ಬಡಿಯೋದು ಇದ್ರೆ ಹೇಳಿ, ಪಟಪಟ ಅಂತ ಜಡ್ದು ಬಿಡ್ತೀನಿ. ಹಾ ಬಿಚ್ಚಬೇಡಿ ಅಮ್ಮ ಅವ್ರೆ, ಈ ಗಂಟು ಹಿಂಗೆ ಇರಬೇಕು. ಸಂಜೆ ಒತ್ತು ಮುಡಿದಕ್ ಮುಂಚೆ ಮಂಚಾಲಮ್ಮನ್ ಗುಡಿತಾಗ ಬಂದು ಅಮ್ಮನ ಹೆಸರೇಳಿ ಆಮೇಕಿ ಗಂಟು ಬಿಚ್ಚಬೇಕು, ನೆನಪಿಟ್ಕೊಂಡ್ಬರ್ಬೇಕು. ಬತ್ತೀವ್ ದೊರೆ. ಸಾಹೋದೊರೆ 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 ಸಾಹೋದೊರೆ. ಮಾಡ ಅಜ್ಜಯ್ಯ ಸ್ವಲ್ಪ ಗಂಭೀರವಾಗಿರ್ಬಾರ್ದ ಅಣ್ಣ. ಗಂಟು ಹಾಕೊಂಡು ಅವಸ್ಥೆ ಪಡ್ತಿರ್ಬೇಕಾದ್ರೆ ಗಂಭೀರವಾದ ಹಾಗಣ್ಣ ಇರೋದು. ಅಣ್ಣ ಏನಣ್ಣ, ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋಗ್ಬೇಕಣ್ಣ? ಸಂಜೆ 6 ಗಂಟೆ ಅಣ್ಣ. ಈಗ ಎಷ್ಟು ಗಂಟೆ ಅಣ್ಣ? ಈಗ 3 ಗಂಟೆ ಅಣ್ಣ. ಓಹೋ, ಇನ್ನೂ 3 ಗಂಟೆ ಇದೆ, ಹಾಗಾದ್ರೆ ಮಲ್ಕೋಬಹುದು. ಮಲ್ಕೋಬಹುದು ಅಲ್ವೇ? ಖಂಡಿತ ಮಲ್ಕೋಬಹುದು ಅಣ್ಣ. ಹೌದಣ್ಣ, ಆಗ್ಲಣ್ಣ. ಎಂತ ಮನುಷ್ಯನೇ ಇವನು, ಮತ್ತೆ ಬಂದೆ ಅಣ್ಣ? ಅಣ್ಣ ಏನಣ್ಣ, ನಾನು ಮಲ್ಕೊಂಡು ನಿದ್ರೆ ಮಾಡ್ತಾ ಇರ್ತೀನಿ ಅಣ್ಣ, ಕರೆಕ್ಟ್ 6 ಗಂಟೆಗೆ ಬಂದು ಎಬ್ಬಿಸ್ಬೇಕಣ್ಣ. ಎಬ್ಬಿಸ್ತೀರಣ್ಣ? ಎಬ್ಬಿಸ್ತೀರಣ್ಣ? ಖಂಡಿತವಾಗ್ಲೂ ಅಣ್ಣ. ಓಕೆ ಅಣ್ಣ, ಸರಿ ಅಣ್ಣ. ಏನಪ್ಪ ಅಯ್ಯ ಅಣ್ಣ, ಅಯ್ಯೋ ಎಂಥ ರಾಕ್ಷಸನ ಯಾವನು ಅಣ್ಣ? ಅಣ್ಣ ಅಯ್ಯಯ್ಯ ಅಣ್ಣ, ಅಲ್ಲೇ ಅಣ್ಣ, ಅಲ್ಲೇ ನಾನೇ ಬರ್ತೀನಿ. ಅಮ್ಮ ಅಮ್ಮ ಅಯ್ಯ ಅಪ್ಪ, ಈಗೆಲ್ಲ ಅಣ್ಣ. ಅಣ್ಣ ಈ ಮಂಚಾಲಮ್ಮ ಅಷ್ಟೊಂದು ಸತ್ಯವಾದ ದೇವತೆ ಅಣ್ಣ. ಅಂಕಲ್ ಒಳ್ಳೆ ಹುಚ್ಚು ಕುದುರೆ ತರ ಆಡ್ತಿದ್ದಾನೆ. ಮೊದ್ಲು ಗಂಟು ಬಿಚ್ಚಿದೆ. ಗಂಟು ಗಂಟೆಲ್ಲ ಬಿಚ್ಚಬೇಡ, ಆಮೇಲೆ ಗುಡ್ಡ ದೇವತೆ ಕೋಪ ಬಂದ್ಬಿಡುತ್ತೆ, ಮಂಚಾಲಮ್ಮ ಶಾಪ ಕೊಟ್ಬಿಡ್ತಾಳೆ. ಹೌದಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ಇಲ್ಲ ಅಂದ್ರೆ ಇವನ್ ನನ್ನ ಪ್ರಾಣ ತೆಗೆದು ಬಿಡ್ತಾನಮ್ಮ. ಅಣ್ಣ ಏನಣ್ಣ, ಒಂದು ಮಾತು ಹೇಳಣ್ಣ. ಒಂದೇ ಒಂದು ಮಾತು ಅಣ್ಣ. ಅಯ್ಯ ಅದೇನಂದ್ರೆ, ಅಯ್ಯೋ ಅಪ್ಪ ಅಯ್ಯ ಅಯ್ಯ, ಇಷ್ಟ ಬಂದಾಗ ನನ್ನ ಕೈಲಿ ಡ್ಯಾನ್ಸ್ ಮಾಡಿಸ್ತೀಯಾ? ಸಾಯಂಕಾಲ ಬರ್ತೀಯಲ್ಲ ಟಿಂಗ್ ತಿಂಗಿಗೆ, ಅವಾಗ ನೋಡ್ಕೋತೀನಿ ನಿನ್ನ. ಏನಯ್ಯ ನೀನ್ ನೋಡ್ಕೊಳೋದು? ಏ ಕುಳ, ಏ ಮನೆಯಾಳ, ಏ ಪುಟ್ಲಾರಿ, ಏ ನನ್ನ ಮಗನೇ, ಏ ಆಹಾ ಆಹಾ, ಈ ಕಾಡು ಜನರ ಆಚಾರಗಳೆಲ್ಲ ಎಷ್ಟು ಮಜವಾಗಿದೆ. ಇಂಥ ಮಜಬೂತಾದ ಆಚಾರಗಳೆಲ್ಲ ಇನ್ನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಶಾಪ ಶಾಪ, ಮಂಚಾಲಮ್ಮನ್ ಶಾಪ. ದೇವಮ್ಮಂಗೆ ದಂಡ ಮಂಚಾಲಮ್ಮಂಗೆ ದಂಡ, ದೇವಮ್ಮಂಗೆ ದಂಡ ಮಂಚಾಲಮ್ಮಂಗೆ ದಂಡ, ದೇವಮ್ಮಂಗೆ ದಂಡ ಮಂಚಾಲಮ್ಮಂಗೆ ದಂಡ. ಆ ಅಳಿದೊರೆ ನಿಮ್ ಕೈನ ಕರ್ಪೂರ ಹಿಡ್ಕೊಂಡು ಅಮ್ಮಂಗ ಆರ್ತಿ ಬೆಳಗ್ಬೇಕು, ಚಿಕ್ಕಮ್ಮ ಅವರು ನಿಮ್ ಕಾಲಿಡ್ಕೊಂಡು ಆಶೀರ್ವಾದ ಬೇಡ್ಕೋಬೇಕು, ಆಗ ಮಂಚಾಲಮ್ಮ ನಿಮ್ ನರ್ಸವಳೆ ಅಂತ ಅರ್ಥ. ಕರ್ಪೂರನ ಕೈಯಲ್ಲಿ ಇಟ್ಕೊಳ್ಳೋದ್ರ ಬದಲು ತಟ್ಟೆಯಲ್ಲೇ ಇಟ್ಬಿಟ್ಟು ಹಚ್ಚಿದ್ರೆ ಚೆನ್ನಾಗಿರುತ್ತಲ್ಲ. ಅದೆಲ್ಲ ಅವ್ರ ಆಚಾರ, ಹಾಗೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಮಂಚಾಲಮ್ಮ ಎದ್ದು ಬಂದು ಕತ್ತಿಯಿಂದ ನಿನ್ನ ಚುಚ್ಚು ಬಿಡ್ತಾಳೆ. ಇಡಿ ಕರ್ಪೂರ ಕೈ ಮೇಲೆ ಇಡಿ. ಅಯ್ಯೋ ಇದ್ಯಾವ ಪದ್ಧತಿ? ಚಿಕ್ಕಮ್ಮ ಅವರೇ, ನೀವು ಅಳಿದೊರೆ ಕಾಲ್ಗೆ ನಮಸ್ಕಾರ ಮಾಡಿ. ನಾನು ಕಾಲಿಗೆ ನಮಸ್ಕಾರ ಮಾಡ್ಬೇಕಾ? ಹೌದು ಚಿಕ್ಕಮ್ಮ ಅವರೇ, ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮೇಲೇಳೋವರೆಗೂ ಚಿಕ್ಕದವ್ರಗಳ ಕೈನ ಕರ್ಪೂರ ಇಟ್ಕೊಂಡು ಹಂಗೆ ಇರ್ಬೇಕು. ಹಾಗಾದ್ರೆ ನಮಸ್ಕಾರ ಮಾಡ್ತೀನಿ. ಸುಮಾ
ಸುಮಾ ನಮಸ್ಕಾರ ಮಾಡಿ ಸಾಕು, ಕರ್ಪೂರ ಕೆಳಗಡೆ ಹಾಕ್ಬೇಕು, ಕಾಲ್ ಬಿಡು. ಏ ಪುಟ್ಲರಿ ಬಿಡು ಅಂತೇಳೆಯೋ, ಎಳೆಯ ಬೇಗ ಉರಿ ತಾತೆ ಕಣೆಯ ಎಳೆಯ ಬೇಗ. ಏ ಚಿಕ್ಕಮ್ಮ, ಅವ್ರು ಮೇಲೆದ ಮೇಲೆನೆ ಕರ್ಪೂರನ ಕೆಳಗಾಕ್ಬೇಕು. ಅಮ್ಮ ಮಂಚಾಲಮ್ಮ ತಾಯಿ ಕಾಪಾಡಮ್ಮ. ಅಯ್ಯೋ ಅಯ್ಯೋ, ಈ ಕಾಡ್ ಜನಗಳ ಆಚಾರ ಬಹಳ ಬಹಳ ಮಜವಾಗಿದೆ. ಇಂಥ ಮಜಬೂತಾದ ಆಚಾರಗಳು ಇನ್ನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾ ಚೆನ್ನಾಗಿರುತ್ತೆ. ಈ ನೋವು ಕಡಿಮೆ ಆಗ್ಲಿ, ನೀನ್ ಹ್ಯಾಗ್ ಗೋಳಿ ಕೂತೀನಿ ಅಂತ ನೋಡ್ತಾ ಇರು. ನೋಡ್ತಾನೆ ಇದೀನಲ್ಲ, ಕೈ ಸುಟ್ಟು ಬೆಕ್ಕಿಂತರ ವಿಲ್ವಿಲಿ ಅಂತ ಬದಾಡ್ತಿರೋದಲ್ಲ. ಬೆಕ್ಕುಗೆ ಕೂದ್ರೆ ಈಗ ಬಿಡ್ತೀನಿ ನೋಡು, ಮುಚ್ಚ ಬಾಯಿ. ನೀನ್ ಮೊದ್ಲು ಬಾಯಿ ಮುಚ್ಕೋ. ಏ ಕೋತಿ ಕುಡಿದ ತಂಗಿ ಮೊಟ್ಟೆ, ನೀನು ಹಂದಿನ ಎಕ್ಕಿದ ಮಾವಿನ ವಾಟೆ, ಕವ ಕವ ಅಂತ ಬಡ್ಕೊಳ್ಳೋ ಕಾಗೆ, ಗೋ 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 ಅಂತ ಕೂಗೋ ಗೋವೆ, ತರಗಿಡಲಾಗಿದ್ರೆ ಪಕ್ಕ ಗಿರಿಗಿರಿ ಗಿರಿಗಿರಿ ಬುಕ್ಕ. ಅಯ್ಯೋ ನೀ ನಜ್ಜಿ ಕಜ್ಜಿ ಬಜ್ಜಿ ಜಿಂಗ್ಲಿ ಚುಂಗ್ಲಿ ಚಾಕ್ರಿ ಪಂಗ್ಲಿ ಅಂಗ್ಲಿ ಪಂಗ್ಲಿ ಜುಮ್ಮ, ಇಷ್ಟು ದೊಡ್ಡ ಬೈಗ್ಲಾನ? ಹಾ ಇದು ಕಾಡ್ ಜನಗಳ ಕೆಟ್ಟ ಬೈಗಳ. ಇದ್ರ ಅರ್ಥ ಏನಾದ್ರೂ ಬಿಡಿಸೇಳಿದ್ರೆ ಈ ಲೈಟ್ ಕೈ ಕೊಟ್ಟು ಕರೆಂಟ್ ಹೊಡೆಸ್ಕೊಂಡು ಕೀ ಅಂತ ಅರಿಸ್ಕೊಂಡು ಬಿಸ್ ಸಾಯ್ತೀಯ. ಅಯ್ಯಪ್ಪ ಉರಿ ಉರಿ ಮಂಚಾಲಮ್ಮ ಸುಟ್ಟಿಯಲ್ಲಮ್ಮ ಕೈನ. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.